ಚಿಕ್ಕೋಡಿ ನಗರದ ಗುರುವಾರಪೇಟೆ ಅಗಲೀಕರಣ ಕಾಮಗಾರಿಗೆ 7 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಲೋಕಸಭೆ ಚುನಾವಣೆ ಮುಂಚೆಯೇ ವ್ಯಾಪಾರಸ್ಥರಿಗೆ ಪರಿಹಾರದ ಹಣ ಮುಟ್ಟಿಸಿ ಆದಷ್ಟು ಬೇಗನೆ ಅಗಲೀಕರಣ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಆರ್ಡಿ ಕಾಲೇಜು ಮೈದಾನದಲ್ಲಿ ತಾಲೂಕಾಡಳಿತ ಹಮ್ಮಿಕೊಂಡಿದ್ದ 75ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಚಿಕ್ಕೋಡಿ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಸಾಕಷ್ಟು ಅನುದಾನ ಮಂಜೂರು ಮಾಡಿದೆ. ನಿಗದಿತ ಕಾಲಾವಧಿಯೊಳಗೆ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸಲು ಎಲ್ಲಾ ಇಲಾಖೆ ಅಧಿಕಾರಿಗಳು ಗಮನಹರಿಸಬೇಕು. ಒಂದು ವೇಳೆ ಅನುದಾನ ಬಳಕೆ ಮಾಡಿಕೊಳ್ಳುವಲ್ಲಿ ವಿಫಲರಾದ ಅಧಿಕಾರಿಗಳನ್ನೇ ನೇರ ಹೊಣೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗಣೇಶ್ ಹುಕ್ಕೇರಿ ಅವರು ಅಂಕಲೀಕೂಟದಿಂದ ಚಿಕ್ಕೋಡಿ ಪುರಸಭೆಯವರೆಗೆ 7 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಂಡಿದ್ದೇವೆ. ನಾನು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ವಿನಂತಿ ಮಾಡ್ಕೋತೀನಿ, 7 ಕೋಟಿ ರೂಪಾಯಿಗಳನ್ನು ಆದಷ್ಟು ಬೇಗನೆ ಈ ಲೋಕಸಭಾ ಚುನಾವಣೆ ಘೋಷಣೆ ಆಗೋಕ್ಕಿಂತ ಮೊದಲು ಆ ವ್ಯಾಪಾರಸ್ಥರಿಗೆ ಹಣ ಮುಟ್ಟಬೇಕು. ಯಾಕಂದ್ರೆ ನಾವು ಈಗಾಗಲೇ ಅವ್ರಿಗೆ ಮನೆ ಕರ್ಕೊಂಡು ಮೀಟಿಂಗ್ ಮಾಡಿದ್ದೀವಿ, ನಾ ಗಣೇಶ್ ಹುಕ್ಕೇರಿ. ಆದ್ರೆ ಸ್ವಂತ ಅವರ ಮುಂದಾಗಿ ನಾ 7 ಕೋಟಿ ರೂಪಾಯಿ ಅದೇ ಸ್ಫೂರ್ತಿ ಅವ್ರಿಗೆ ಕೊಡ್ತೇನೆ. ವಿಶೇಷವಾಗಿ ಇವತ್ತು ಹೇಳಬೇಕಂದ್ರೆ ಎಲ್ಲ ವ್ಯಾಪಾರಸ್ಥರು 145 ವ್ಯಾಪಾರಸ್ಥರು ಇವತ್ತು ಅಗಲೀಕರಣ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾ ತಹಸೀಲ್ದಾರ್ಗೆ ಮತ್ತು ಎ ಸಿ ಅವರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಇದು ಕೋಡ್ ಆಫ್ ಕಂಡಕ್ಟ್ ಲೋಕಸಭಾ ಘೋಷಣೆ ಆಗೋಕ್ಕಿಂತ ಆ ಹಣ ಆ ವ್ಯಾಪಾರಸ್ಥರಿಗೆ ಮುಟ್ಟಬೇಕು. ಇದರಲ್ಲಿ ತಾವು ಮುತ್ತರ್ಜಿ ವಹಿಸಬೇಕು, ಶಾಸಕರನ್ನು ತೆಗೆದುಕೊಂಡಂತೆ ನಿಮ್ಮಲ್ಲಿ ಕಳೆದ ವಿನಂತಿ. ಇಲ್ಲಾಂದ್ರೆ ಮತ್ತೆ ಹೊಸ ಬಜೆಟ್ ಘೋಷಣೆ ಆದಮೇಲೆ ಈ ಕೆಲಸ ಈ ಕಾರ್ಯಕ್ರಮ ಉಳಿತೈತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅದರ ಜವಾಬ್ದಾರಿ ಇವತ್ತಿಂದ ನಾವು ಎಸಿ ತಗೋಬೇಕು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಜನರಿಗೆ ಮಾತು ಕೊಟ್ಟಂತೆ ನಡೆಯುವುದು ರಾಜ್ಯ ಸರ್ಕಾರದ ಗ್ಯಾರಂಟಿ ಆಗಿದೆ. ಈ ಭಾಗದ ಅಭಿವೃದ್ಧಿಗೆ ಸರ್ಕಾರ ಕೇಳಿದಷ್ಟು ಅನುದಾನ ನೀಡುತ್ತೇವೆ. ಮುಂಬರುವ ದಿನಗಳಲ್ಲಿ ರಕ್ತ ಭಂಡಾರ ಕೇಂದ್ರ ಕಣ್ಣಿನ ಆಸ್ಪತ್ರೆ ಮಂಜೂರು ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಚಿಕ್ಕೋಡಿ ಹಾಗೂ ಗೋಟೂರು ಕ್ರಾಸ್ಗೂ ಕೂಡ ಈಗ ಸುಮಾರು 770 ಕೋಟಿ ರೂಪಾಯಿ ಅದು ಕೂಡ ಟೆಂಡರ್ ಆಗಿ ಆ ಪ್ರಸ್ತಾವನೆ ಕೂಡ ಮಂಜೂರಾಗಿದೆ. ಅದಕ್ಕೂ ಕೂಡ ಚಾಲನೆ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳುತ್ತಾ ಮುಂದಿನ ದಿನಮಾನದಲ್ಲಿ ಇವತ್ತು ಒಂದು ಪ್ರತಿನಿಧಿಯಾಗಿ ನಮ್ಮ ತಾಯಿ ಮತ್ತು ಮಕ್ಕಳು ಹಾಸ್ಪಿಟಲ್ ಇವತ್ತೇನು ಚಿಕ್ಕೋಡಿಯಲ್ಲಿ ಪ್ರಾರಂಭ ಆಗೈತಿ. ಅಲ್ಲಿ ಈ ಬಜೆಟ್ದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ನಾವು ವಿನಂತಿಯನ್ನು ಮಾಡಿ ನಾನು ಆಗಲಿ ಮತ್ತು ಪ್ರಕಾಶ್ ಅಣ್ಣ ಅವರು ಕೂಡ ವಿನಂತಿಯನ್ನು ಮಾಡಿ ಅಲ್ಲಿ ಒಂದು ಬ್ಲಡ್ ಸೆಂಟರ್ ದೊರೆಯುವಂಥ ಒಂದು ಬ್ಲಡ್ ಬ್ಯಾಂಕ್ ದೊರೆಯುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಚಿಕ್ಕೋಡಿಯಲ್ಲಿ ಬೃಹತ್ ಚಿಕ್ಕೋಡಿಯಲ್ಲಿ ಗಡಿ ಭಾಗದಿಂದ ಸಾಕಷ್ಟು ಬಡವರು ಮಂದಿ ಇವತ್ತು ಒಂದು ಈ ಚಿಕ್ಕೋಡಿಯಲ್ಲಿ ವಿಶೇಷವಾಗಿ ಇವತ್ತು 100 ಹಾಸ್ಪಿಟಲ್ ಏನೈತಿ ಅದು 250ಗೆ ಅಪ್ಗ್ರೇಡೇಷನ್ ಮಾಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ. ಚಿಕ್ಕೋಡಿಯಲ್ಲಿ ಕೂಡ ಒಂದು ಆಪ್ಟಿಮಲ್ ಅಂದರೆ ಒಂದು ಆಯಾ ಹಾಸ್ಪಿಟಲ್ ಕೂಡ ಸರ್ಕಾರದಲ್ಲಿ ಒಂದು ಪ್ರಸ್ತಾವನೆ ಇದೆ, ಅದು ಕೂಡ ಇಲ್ಲಿ ಮಂಜೂರು ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಆ ರೀತಿ ಸಮಗ್ರ ಚಿಕ್ಕೋಡಿ ಅಭಿವೃದ್ಧಿಗೆ ಏನು ಸಾಧ್ಯತೆ ನಮ್ಮ ಸರ್ಕಾರ ಇವತ್ತು ಭದ್ರತೆ ಇದೆ. ನಾನಾಗಲಿ ಪ್ರಕಾಶ್ ಅಣ್ಣ ಹುಕ್ಕೇರಿ ಆಗಲಿ ಸತತವಾಗಿ ವಿಕಾಸ ರತ್ನ ಮಾಡಿ ಈ ಭಾಗದಲ್ಲಿ 40 ವರ್ಷ ಸೇವೆ ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿ ಕೇಂದ್ರ ವಿದ್ಯಾಲಯ ಇರ್ಬೋದು ವಸತಿ ಶಾಲೆ ಇರ್ಬೋದು ಬಿ ಆರ್ ಅಂಬೇಡ್ಕರ್ ಅವರು ಚಿಕ್ಕೋಡಿ ಬಂದಾಗ ಕೂಡ ಕೋರ್ಟು ಕೂಡ 32 ಕೋಟಿ ರೂಪಾಯಿ ಅನುದಾನದಾಗ ಕೋರ್ಟು ಬಿಲ್ಡಿಂಗ್ ಈ ಬರುವ 3-4 ತಿಂಗಳಲ್ಲಿ ಅದು ಕೂಡ ಓಪನಿಂಗ್ ಮಾಡುವಂಥ ಒಂದು ಒಳ್ಳೆ ನಮಗೊಂದು ಅವಕಾಶ ಇದೆ. ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಧ್ವಜಾರೋಹಣ ನೆರವೇರಿಸಿ ಸಂವಿಧಾನದ ಪೂರ್ವ ಪೀಠಿಕೆ ಓದಿ ಗಣರಾಜ್ಯೋತ್ಸವದ ಸಂದೇಶ ನೀಡಿದರು. ಪೊಲೀಸ್, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್, ಭಾರತ ಸೇವಾದಳ ತುಕಡಿಗಳ ನೇತೃತ್ವ ವಹಿಸಿದ್ದ ಪಿಎಸ್ಐ ಬಸವರಾಜ್ ನೇರ್ಲಿ
ಪರೇಡ್ ನಡೆಸಿದ್ರು. ವೇದಿಕೆ ಮೇಲೆ ಮಾಜಿ ಶಾಸಕ ಬಾಳಸಾಹೇಬ್ ವಡ್ಡರ, ಪುರಸಭೆ ಮಾಜಿ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಮಾಜಿ ಉಪಾಧ್ಯಕ್ಷ ಸಂಜಯ್ ಕವಟಗಿಮಠ, ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್, ರಾಮಾಮಾನೆ ಗುಲಾಬ್ ಭಾಗವಾನ್, ನ್ಯಾಯವಾದಿ ಮುದ್ದಸರ ಜಮಾದಾರ, ಸತೀಶ್ ಕುಲಕರ್ಣಿ, ತಹಶೀಲ್ದಾರ್ ಎಸ್ ಕುಲಕರ್ಣಿ, ಎಡಿಎಚ್ಒ ಡಾಕ್ಟರ್ ಎಸ್ ಎಸ್ ಗಡೇದಾಡ್, ಎಸ್ಪಿ ಗೋಪಾಲಕೃಷ್ಣ ಗೌಡರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಂ ಏಕನಮಡಿ, ಮುಖ್ಯಾಧಿಕಾರಿ ಮಹಂತೇಶ ನಿಡಮಣಿ ಮುಂತಾದವರಿದ್ದರು.